ನಮಸ್ಕಾರ ಸಾಮಾನ್ಯ ಕನ್ನಡ ಟಾಪ್ ಫಾರ್ಟಿ ಫೈವ್ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತಕರವಾಗಿರುತ್ತೆ ಆಲ್ ದ ಬೆಸ್ಟ್ ದಾರಿ ಹೋಕ ಈ ಪದದ ಸಮನಾರ್ಥಕ ಪದ ಇದು ದಾರಿಯಲ್ಲಿ ಹೋಗುತ್ತಿರುವವನು ದಾರಿಯಲ್ಲಿ ಹೋಗ್ತಾ ಇರ್ತಾರಲ್ಲ ಅವರಿಗೆ ದಾರಿ ಹೋಕ ಅಂತ ಹೇಳಿ ಕರೀತಾರೆ ಒನ್ ಈಸ್ ದಿ ರೈಟ್ ಜುಲ್ಮಾನೆ ಇದರ ವ್ಯಾಕರಣ ವಿಶೇಷಣ ಇದೊಂದು ಅನ್ಯ ದೇಶೀಯ ಪದ ಜುಲ್ಮಾನೆ ಅನ್ನೋದು ಅನ್ಯ ದೇಶೀಯ ಪದವಾಗಿದೆ ತ್ರೀಸ್ ದಿ ರೈಟ್ ಆನ್ಸರ್ ಭುವಿ ಪದದ ತತ್ಸಮ ಪದ ಇದು ಭೂಮಿ ಭುವಿ ಪದದ ತತ್ಸಮ ಭೂಮಿ ಈಸ್ ದಿ ರೈಟ್ ಅಗತ್ಯ ಈ ಪದದ ವಿರುದ್ಧ ಪದ ಅನಗತ್ಯ ಅಗತ್ಯ ಅಂದ್ರೆ ಅವಶ್ಯಕತೆ ಇರುವಂತದ್ದು ಅಂತ ಹೇಳಿ ಅರ್ಥ ಅನಗತ್ಯ ಅಂದ್ರೆ ಅವಶ್ಯಕತೆ ಇಲ್ಲದೆ ಇರೋದು ಅಂತ ಹೇಳಿ ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ಎರವಲು ಈ ಪದದ ಸಮನಾರ್ಥಕ ಪದ ಇದು ಸಮನಾರ್ಥಕ ಪದ ಸಾಲ ಎರವಲು ಅಂದ್ರೆ ಸಾಲ ಅಂತ ಹೇಳಿ ನಾನು ಈ ಪುಸ್ತಕವನ್ನು ನನ್ನ ಗೆಳೆಯಿಂದ ಎಲವರ ಎರವಲಾಗಿ ಪಡೆದಿದ್ದೇನೆ ಅಂತೇಳಿ ನಾವು ಬಳಸ್ತೀವಿ ಅಂದ್ರೆ ಸಾಲವಾಗಿ ಪಡ್ಕೊಂಡಿದ್ದೀನಿ ಅಂತ ಹೇಳಿ ಅರ್ಥ ಫೋರ್ ಈಸ್ ದಿ ರೈಟ್ ಆನ್ಸರ್ ನೀರು ನಿಡಿ ಇದಕ್ಕೆ ವ್ಯಾಕರಣದಲ್ಲಿ ಈ ಹೆಸರಿದೆ ಜೋಡಿ ಪದ ನೀರು ನಿಡಿ ಅನ್ನೋದೊಂದು ಜೋಡಿ ಪದ ಜೋಡಿ ಪದ ಅಂತಂದ್ರೆ ಜೊತೆಯಲ್ಲಿರುವಂತಹ ಪದ ಅಂತ ಹೇಳಿ ಮೊದಲ ಪದಕ್ಕೆ ಅರ್ಥ ಇರುತ್ತೆ ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ ಆದರೆ ಅದಕ್ಕೆ ಸಂವಾದಿಯಾಗಿ ಇದನ್ನು ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ಕೊಡಬೇಕಾದ್ರೆ ಹೊಟ್ಟೆ ಗಿಟ್ಟೆ ಅಂತ ಹೇಳಿ ಬಳಸ್ತೀವಿ ನಾವು ಹೊಟ್ಟೆ ಅಂದ್ರೆ ನಿಮಗೆ ಗೊತ್ತಿದೆ ಬಟ್ ಗಿಟ್ಟೆ ಅರ್ಥ ಇರೋದಿಲ್ಲ ಸಂಕಟ ಗಿಂಕಟ ಅಂತ ಹೇಳಿ ಬಳಸ್ತೀವಿ ಈ ರೀತಿಯಾಗಿ ಹಗಲು ಗಿಗಲು ಪದವನ್ನ ಬಳಸ್ತೀವಲ್ಲ ಅದನ್ನ ನಾವು ಜೋಡಿ ಪದ ಅಂತ ಹೇಳಿ ಕರಿತೀವಿ ತ್ರೀ ಈಸ್ ದಿ ರೈಟ್ ಆನ್ಸರ್ ಕೈ ಕೊಡು ಈ ನುಡಿಗಟ್ಟಿನ ಅರ್ಥ ಮೋಸ ಮಾಡು ಅವನನ್ನು ನಂಬೇಡ ಅವನು ಕೈ ಕೊಡ್ತಾನೆ ಅಂತ ಹೇಳ್ತೀವಿ ನಾವು ಅವನನ್ನ ತುಂಬಾ ನಂಬಿಬಿಟ್ಟೆ ಆದ್ರೆ ಕೊನೆಗೆ ನನಗೆ ಕೈ ಕೊಟ್ಟು ಬಿಟ್ಟ ಈ ಪದವನ್ನು ಕೇಳಿದಿರಲ್ಲ ಈ ವಾಕ್ಯವನ್ನು ಕೇಳಿರ್ತೀರಾ ನೀವು ಮತ್ತು ಬಳಸಿರ್ತೀರಾ ಕೈ ಅಂತಂದ್ರೆ ಮೋಸ ಮಾಡು ಅಂತ ಹೇಳಿ ಅರ್ಥ ಟು ಈಸ್ ದಿ ರೈಟ್ ಆನ್ಸರ್ ನುಡಿಗಟ್ಟು ಅಂದ್ರೆ ಗೊತ್ತಿದೆ ನಿಮಗೆ ಒಂದು ಪದ ಆಗಿರ್ಬೋದು ವಾಕ್ಯ ಆಗಿರ್ಬೋದು ವಿಶೇಷವಾಗಿರುವಂತಹ ಅರ್ಥವನ್ನ ಕೊಡೋದು ನುಡಿಗಟ್ಟು ಅಂತ ಹೇಳಿ ಕರಿತೀವಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ಗಾದೆಯ ಅರ್ಥ ಮಾತಿನಲ್ಲಿ ತೂಕವಿರಲಿ ಅಂತೇಳಿ ಯಾವಾಗ ನಮ್ಮ ಮಾತಿನಲ್ಲಿ ತೂಕ ಇರುತ್ತೋ ಯಾವಾಗ ನಮ್ಮ ಮಾತು ಗಟ್ಟಿಯಾಗಿರುತ್ತೋ ಅರ್ಥವಾದ ಅರ್ಥಬದ್ಧವಾಗಿರುತ್ತೋ ಅಲ್ಲಿ ಜಗಳಕ್ಕೆ ಆಸ್ಪದನೇ ಇರೋದಿಲ್ಲ ಅಂತ ಹೇಳೋದಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂತ ಗಾದೆಯನ್ನ ಬಳಸ್ತೀವಿ ತ್ರೀ ಈಸ್ ದಿ ರೈಟ್ ಆನ್ಸರ್ ಅದಕ್ಕೆ ಮಾತು ಚಿಕ್ಕದಾಗಿದ್ರು ಕೂಡ ಚೊಕ್ಕದಾಗಿರಬೇಕು ತೂಕಯುತವಾಗಿರಬೇಕು ಅಂಥೇಳಿ ಇದು ಅರ್ಥ ಸಸ್ಯಾಹಾರ ಇದರ ಶುದ್ಧ ರೂಪ ಸಸ್ಯಾಹಾರನೇ ಈ ಕೊಟ್ಟಿರುವಂತಹ ಪದದ ರೂಪ ಸರಿಯಾಗಿದೆ ಸಸ್ಯ ಪ್ಲಸ್ ಆಹಾರ ಸಸ್ಯಾಹಾರ ಸವಣ ದೀರ್ಘ ಸಂಧಿ ಒನ್ ಈಸ್ ದಿ ರೈಟ್ ಆನ್ಸರ್ ಕುರುಹು ಈ ಪದದ ಸಮನಾರ್ಥಕ ಪದ ಇದು ಗುರುತು ಅಂತ ಹೇಳಿ ಅರ್ಥ ಕಳ್ಳರು ಕಳ್ಳತನವನ್ನ ಮಾಡ್ಕೊಂಡು ಹೋದ್ರೆ ಅವ್ರ ಅವಾಗ ಹೇಳ್ತಾರೆ ಅವನೇನಾದ್ರೂ ಒಂದು ಕುರುಹು ಬಿಟ್ಟಿದಾನ ನೋಡು ಅಂತ ಹೇಳಿ ಅಂದ್ರೆ ಏನಾದ್ರು ಗುರುತು ಬಿಟ್ಟಿದಾನ ನೋಡು ಅವಾಗ ನಾವು ಸುಲಭವಾಗಿ ಹಚ್ಚಲಿಕ್ಕೆ ಅನುಕೂಲಕರವಾಗುತ್ತೆ ಕುರುಹು ಅಂದ್ರೆ ಅರ್ಥ ಗುರುತು ಫೋರ್ ಈಸ್ ದಿ ರೈಟ್ ಆನ್ಸರ್ ಬಂಡೆಗಲ್ಲು ಇದನ್ನ ಬಿಡಿಸಿ ಬರೆದರೆ ಬಂಡೆ ಪ್ಲಸ್ ಕಲ್ಲು ಬಂಡೆಗಲ್ಲು ಇದು ಗಕಾರಾದೇಶ ಸಂಧಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಕಾಕೆ ಗ ಬರುತ್ತೆ ಕಚಟ ತಪಗಳಿಗೆ ಗಜಡ ದಬ್ಬಗಳು ಆದೇಶವಾಗಿ ಬಂದ್ರೆ ಅದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಬಂಡೆ ಪ್ಲಸ್ ಕಲ್ಲು ಬಂಡೆಗಲ್ಲು ದಿ ರೈಟ್ ಆನ್ಸರ್ ವರ್ಣಮಾಲೆಯಲ್ಲಿ ಅಂ ಅಕ್ಷರಕ್ಕೆ ಈ ಹೆಸರಿದೆ ಅನುಸ್ವಾರ ಅಂ ಅಹನ್ನ ನಾವು ಅನುಸ್ವಾರ ಅಂತ ಹೇಳಿ ಕರಿತೀವಿ ದೀರ್ಘ ಸ್ವರ ಅಂದ್ರೆ ಗೊತ್ತಿದೆ ನಿಮಗೆ ಆ ಈ ಊ ಈ ರೀತಿ ಹೇಳ್ತೀವಲ್ಲ ಕಾ ಕೀ ಹೇಳ್ತೀವಲ್ಲ ಇವೆಲ್ಲ ದೀರ್ಘ ಸ್ವರಗಳು ಸ್ವರ ಅಂದ್ರೆ ಆ ಇ ರ ಈ ತರ ಫೋರ್ ಈಸ್ ದಿ ರೈಟ್ ಆನ್ಸರ್ ನಿಚ್ಚಣಿಗೆ ಈ ಪದದ ಅರ್ಥ ಏಣಿ ಅಂತ ಹೇಳಿ ನಿಚ್ಚಣಿಗೆ ಅಂದರೆ ಏಣಿ ಒನ್ ಈಸ್ ದಿ ರೈಟ್ ಆನ್ಸರ್ ಪತ್ರ ಬರೆಯುವಾಗ ಪತ್ರದ ಬಲ ಮೇಲ್ತುದಿಯಲ್ಲಿ ಇದನ್ನು ಬರೆಯಲೇಬೇಕು ದಿನಾಂಕ ಮತ್ತು ಸ್ಥಳ ಸಾಮಾನ್ಯವಾಗಿ ಅಫಿಷಿಯಲ್ ಲೆಟರ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಕಚೇರಿಯಲ್ಲಿ ಮುಖಾಂತರ ನಾವು ಪತ್ರ ವ್ಯವಹಾರವನ್ನು ಮಾಡಬೇಕಾದ್ರೆ ಪತ್ರದ ಮೇಲ್ತುದಿಯಲ್ಲಿ ಇದು ನಾವು ಹೆಚ್ಚಾಗಿ ನಮೂದನೆ ಮಾಡೇ ಮಾಡ್ತೀವಿ ಟು ಈಸ್ ದಿ ರೈಟ್ ಆನ್ಸರ್ ಇದು ಪತ್ರ ಬರೆಯುವಂತಹ ಒಂದು ವಿಧಾನ ಕೂಡ ಹೌದು ತೀರ್ಥರೂಪರವರಿಗೆ ಎಂಬ ಪ್ರಾರಂಭಿಕ ಒಕ್ಕಣೆ ಯಾರಿಗೆ ಬರೆಯುವ ಪತ್ರದಲ್ಲಿರುತ್ತದೆ ತಂದೆಯವರಿಗೆ ತಂದೆಯವರಿಗೆ ನಾವು ತೀರ್ಥರೂಪ ಅಂತ ಹೇಳಿ ಪದವನ್ನು ಬಳಸ್ತೀವಿ ಸೊ ಟು ಈಸ್ ದಿ ರೈಟ್ ಆನ್ಸರ್ ಅದೇ ಮಾ ತಾಯಿಯವರಿಗೆ ಆದರೆ ಮಾತೃಶ್ರೀ ಅವರಿಗೆ ಅಂತ ಬಳಸ್ತೀವಿ ಅಧಿಕಾರಿಗಳು ಬರಬೇಕಾದ್ರೆ ಮಾನ್ಯರೇ ಅನ್ನೋದನ್ನು ಬಳಸ್ತೀವಿ ಹೊತ್ತಾರೆ ಎಂಬ ಗ್ರಾಮ್ಯ ಪದಕ್ಕೆ ಈ ಅರ್ಥವಿದೆ ಬೆಳಗಿನ ಸಮಯ ಗ್ರಾಮ್ಯ ಅಂತ ಹೇಳಿದ್ರೆ ಹಳ್ಳಿಯ ಹಳ್ಳಿಯ ಪದವನ್ನ ನಾವು ಗ್ರಾಮ್ಯ ಪದ ಅಂತ ಹೇಳಿ ಕರಿತೀವಿ ಸಾಮಾನ್ಯ ಹಳ್ಳಿ ಭಾಷೆಯಲ್ಲಿ ಹೊತಾರೆ ಎದ್ದು ಅಂತ ಹೇಳಿ ಕರಿತೀವಿ ಅಥವಾ ಹೊತಾರೆ ಬೇಗ ಎದ್ದು ಕೆಲಸವನ್ನ ಮಾಡಬೇಕು ಅಥವಾ ಓದಬೇಕು ಅಂತ ಪದವನ್ನ ಬಳಸ್ತಾರೆ ಅದರರ್ಥ ಬೇಗ ಎದ್ದು ಅಂದ್ರೆ ಬೆಳಗಿನ ಸಮಯದಲ್ಲಿ ಅಂತ ಹೇಳಿ ಅರ್ಥ ಹೊತ್ತಾರೆ ಅಂದ್ರೆ ಬೆಳಗಿನ ಸಮಯ ಟು ಈಸ್ ದಿ ರೈಟ್ ಆನ್ಸರ್ ಇದು ಭವಿಷ್ಯತ್ ಕಾಲದ ವಾಕ್ಯ ಮಕ್ಕಳು ಶಾಲೆಗೆ ಹೋಗುವರು ಹೋದರು ಹೋಗುತ್ತಾರೆ ಹೋಗರು ಸರಿಯಾದ ಉತ್ತರ ಒನ್ ಮಕ್ಕಳು ಶಾಲೆಗೆ ಹೋಗುವರು ಇದು ಭವಿಷ್ಯ ಕಾಲ ಹೋದರು ಏನಿದು ಗೊತ್ತಾಗ್ಬಿಡುತ್ತೆ ಇದು ಭೂತಕಾಲ ಹೋಗುತ್ತಾರೆ ವರ್ತಮಾನ ಕಾಲ ಮಕ್ಕಳು ಶಾಲೆಗೆ ಹೋಗರು ಇದು ನಿಷೇಧಾರ್ಥಕ ವಾಕ್ಯ ಹೋಗೋದಿಲ್ಲ ಅಂತ ಹೇಳಿ ಅದನ್ನು ಸೂಚಿಸುತ್ತೆ ಹೋಗುವರು ಹೋಗಬಹುದು ಇದು ಭವಿಷ್ಯದ ಕಾಲ ಒನ್ ಈಸ್ ದಿ ರೈಟ್ ಆನ್ಸರ್ ನ್ಯ ನ ಮ ಅಕ್ಷರಗಳಿಗೆ ಈ ಹೆಸರಿದೆ ಅನುನಾಸಿಕಗಳು ನ್ಯಾ ನ ಮನು ಅನುನಾಸಿಕಗಳು ಅಂತಂದ್ರೆ ಈ ಪದಗಳ ಅಕ್ಷರಗಳ ಉಚ್ಚಾರ ಮೂಗಿನ ಸಹಾಯದಿಂದ ಬರೋದ್ರಿಂದ ಅನುನಾಸಿಕ ಅಂತ ಹೇಳಿ ಕರಿತೀವಿ ಟು ಈಸ್ ದಿ ರೈಟ್ ಆನ್ಸರ್ ಅಲ್ಪ ಪ್ರಾಣ ಅಂದ್ರೆ ನಿಮಗೆ ಗೊತ್ತಿದೆ ಲಘುವನ್ನ ಹೊಂದಿರುವಂತಹ ಅಕ್ಷರ ಮಹಾಪ್ರಾಣ ಅಂದ್ರೆ ಗುರುವನ್ನ ಹೊಂದಿರುವಂತಹ ಅಕ್ಷರ ಅಥವಾ ದೀರ್ಘಾಕ್ಷರಗಳು ಅದು ಹ್ರಸ್ವಾಕ್ಷರಗಳು ಬೈಗು ಎಂದರೆ ಮುಸ್ಸಂಜೆ ಇದು ಕೂಡ ಗ್ರಾಮ್ಯ ಪದನೆ ಬೈಗು ಮುಸ್ಸಂಜೆ ಬೈಗಿನ ಸಮಯದಲ್ಲಿ ವಾಕಿಂಗ್ ಹೋಗೋಣ ಅಂತ ಹೇಳ್ತಾರೆ ಅಥವಾ ಬೈಗಿನ ಸಂದರ್ಭದ ಸಮಯದಲ್ಲಿ ಮಲಗಬೇಡ್ರಿ ಅಂತ ಹೇಳ್ತಾರೆ ದಿ ಆನ್ಸರ್ ಅಂದ್ರೆ ಮುಸ್ಸಂಜೆ ಸಮಯದಲ್ಲಿ ಮಲಗಬಾರದು ಅಂತ ಹೇಳಿ ಏಣಿ ಮೂಲ ಇದು ಶ್ರೇಣಿ ಏಣಿ ಶಬ್ದದ ಮೂಲ ಶ್ರೇಣಿ ಒನ್ ಈಸ್ ದಿ ರೈಟ್ ಆನ್ಸರ್ ಮುಂದಿನ ನಾಲ್ಕು ರೂಪಗಳಲ್ಲಿ ಶುದ್ಧವಾದ ಪದ ಯಾವುದು ದುರದೃಷ್ಟ ಅಂದ್ರೆ ಅದೃಷ್ಟ ಸರಿ ಇಲ್ಲದೇ ಇದ್ದಾಗ ದುರದೃಷ್ಟ ಅಂತ ಪದ ಬಳಸ್ತೀವಲ್ಲ ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ನನ್ನ ದುರದೃಷ್ಟ ಏನಪ್ಪಾ ಇದು ಇಷ್ಟು ವರ್ಷ ಆದರೂ ಕೂಡ ಕೆಲಸ ಸಿಕ್ಕಿಲ್ಲ ನನ್ನ ದುರದೃಷ್ಟನ ಏನು ಎಷ್ಟು ಅಟೆಂಪ್ಟ್ ಮಾಡದೆ ನಾನು ಕೆಲಸ ಸಿಕ್ಕ ಸಿಗಲಿಕ್ಕೆ ಸಿಗ್ಲಿಕ್ಕೆ ಆದ್ರೂ ಕೂಡ ಸಿಕ್ಕಿಲ್ಲ ಅಂತ ಪದವನ್ನು ಬಳಸ್ತೀವಿ ವಾಕ್ಯವನ್ನ ಬಳಸ್ತಾ ಇರ್ತೀವಲ್ವಾ ಅದರ ಸರಿಯಾದ ಪದ ದುರದೃಷ್ಟ ಫೋರ್ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಭಾಗದಲ್ಲಿ ಸೂಚಿಸಿದ ಭಾಗದಲ್ಲಿ ದೋಷವಿದ್ದರೆ ಮುಂದೆ ಕೊಡಲಾದ ಪದಗಳಲ್ಲಿ ಸರಿಯಾದದನ್ನು ಗುರುತಿಸಿ ದೋಷವಿಲ್ಲದಿದ್ದರೆ ಸರಿಯಾಗಿದೆ ಎಂಬುದನ್ನು ಗುರುತಿಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಈ ರೀತಿಯಾಗಿದೆ ಜಗತ್ತಿನಲ್ಲಿ ಜ್ಞಾನಕ್ಕೆ ವ್ಯಾಪಕ ಪುರಸ್ಕಾರವಿದೆ ಹಾಗಾದರೆ ಪದ ಸರಿ ಇದೆಯಾದ ಗೆರೆ ಎಳೆದಿರೋದು ಇಲ್ಲ ಏನಾಗಬೇಕು ಪುರಸ್ಕಾರ ಪುರಸ್ಕಾರ ಅಂದರೆ ಅರ್ಥ ಏನಪ್ಪಾ ಅಂದರೆ ವ್ಯಾಲ್ಯೂ ಅಂತ ಹೇಳಿ ಮೌಲ್ಯ ಅಂತ ಹೇಳಿ ಜ್ಞಾನಕ್ಕೆ ವ್ಯಾಪಕ ಮೌಲ್ಯವಿದೆ ಬೆಲೆ ಇದೆ ಅಂತ ಹೇಳಿ ಅರ್ಥ ತ್ರೀ ಈಸ್ ದಿ ರೈಟ್ ಆನ್ಸರ್ ಗೌರವ ಅಂತ ಕೂಡ ಇನ್ನೊಂದು ಪದವನ್ನು ಬಳಸ್ತೀವಿ ಪುರಸ್ಕಾರ ಅಂದ್ರೆ ಗೌರವ ಅಂತ ಕೂಡ ಅರ್ಥ ಆಗತ್ತೆ ಅರ್ಥ ದೋಷಕ್ಕೆ ಅವಕಾಶವಿರಬಾರದು ಅದು ಅರ್ಥ ದೋಷ ಸಣ್ಣ ಶಾ ದೊಡ್ಡ ಶಾ ಷಣ್ಮುಖ ಶಾವನ್ನು ಬಳಸಬೇಕಾಗತ್ತೆ ಒನ್ ಈಸ್ ದಿ ರೈಟ್ ಆನ್ಸರ್ ಕನ್ನಡ ಮಾತೆಯ ಮುದ್ದಿನ ಕಂದ ಮುದ್ದಿನ ಪದ ಸರಿಯಾಗಿದೆಯಾ ಎಸ್ ಸರಿಯಾಗಿದೆ ಮುದ್ದಿನ ಅಂತಂದ್ರೆ ಪ್ರೀತಿಯ ನಲ್ಮೆಯ ನೆಚ್ಚಿನ ಅಂತೇಳಿ ಅರ್ಥ ಫೋರ್ ಇಸ್ ದಿ ರೈಟ್ ಆನ್ಸರ್ ಯುಗಾದಿ ಹಬ್ಬದ ಶುಭಾಶಯಗಳು ಇಲ್ಲಿ ಷಣ್ಮುಖ ಅಲ್ಲ ಶಂಕರ ಶಾ ಸಣ್ ಶಾ ಆಗಬೇಕು ಶುಭಾಶಯಗಳು ಟೂ ಇಸ್ ದಿ ರೈಟ್ ಆನ್ಸರ್ ರಾಮಾಯಣದಲ್ಲಿ ಮಂಥರೆಯ ಪಾತ್ರ ಪ್ರಧಾನವಾದದ್ದು ಪ್ರಧಾನವಾದದ್ದು ಸರಿಯಾಗಿದೆಯಾ ತಪ್ಪು ಪ್ರಧಾನವಾದದ್ದು ಪ್ರಧಾನ ಅಂದ್ರೆ ಮುಖ್ಯ ಅಂತ ಹೇಳಿ ಅರ್ಥ ಪ್ರಧಾನ ಅಂತಂದ್ರೆ ಕೊಡುವುದು ಅಂತ ಹೇಳಿ ಅರ್ಥ ಈಗ ಇವರು ಶ್ರೀಯುತರು ಪ್ರಥಮ ಶ್ರೇಣಿಯನ್ನ ಅಥವಾ ಪ್ರಥಮ ಸ್ಥಾನವನ್ನ ಪಡೆದಿರುವುದರಿಂದ ಇವರಿಗೆ ಬಹುಮಾನವನ್ನ ಪ್ರದಾನ ಮಾಡಲಾಯಿತು ಅಥವಾ ಚಿನ್ನದ ಪದಕವನ್ನ ಪ್ರದಾನ ಮಾಡಲಾಯಿತು ಅಂದ ಬಳಸ್ತೀವಲ್ವಾ ಪ್ರಧಾನ ಅಂದ್ರೆ ಕೊಡುವುದು ಹೇಳಿ ಅರ್ಥ ಇಲ್ಲಿ ಮಂತ್ರಿಯ ಪಾತ್ರ ಪ್ರಧಾನ ಮುಖ್ಯವಾಗಿರೋದು ಒನ್ ಈಸ್ ದಿ ರೈಟ್ ಆನ್ಸರ್ ಹೊಂದಾಣಿಕೆಯ ಗುಣ ಇರಬೇಕೆಂದರೆ ಕನಿಷ್ಠ ತಿಳುವಳಿಕೆ ಇರಬೇಕು ಕನಿಷ್ಠ ಅಲ್ಲ ಅದು ಕನಿಷ್ಠ ಕನಿಷ್ಠ ಅಂದ್ರೆ ಇನ್ನು ಸ್ವಲ್ಪನಾದರೂ ಹೇಳಿ ನಾವಲ್ಲ ಹೊಂದಾಣಿಕೆ ಬೇರೆ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪನಾದ್ರೂ ತಿಳುವಳಿಕೆ ಇರಬೇಕು ಕನಿಷ್ಠ ಮಟ್ಟದಲ್ಲಾದ ತಿಳುವಳಿಕೆ ಇರಬೇಕು ಅಂತ ಬಳಸ್ತೀವಿ ಟು ಈಸ್ ದಿ ರೈಟ್ ಆನ್ಸರ್ ಕೆಳಗೆ ಕೊಟ್ಟಿರುವ ಪದಗಳನ್ನು ಸುಧಾರಿಸಿ ಸುಧಾರಣೆ ಇಲ್ಲದಿದ್ದರೆ ಸುಧಾರಣೆ ಇಲ್ಲ ಎಂದು ಗುರುತಿಸಿ ಇಪ್ಪತ್ತೆಂಟರಿಂದ ಮೂವತ್ತೆರಡು ತನಕ ಪ್ರಶ್ನೆ ಹೀಗಿರುತ್ತೆ ಅನವಶ್ಯಕ ಸರಿ ಇದೆಯಾ ಸರಿ ಇದೆ ಇಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅನವಶ್ಯಕ ಅಂದ್ರೆ ಅವಶ್ಯಕತೆ ಇಲ್ಲದೆ ಇರೋದು ಅಂತೇಳಿ ಅರ್ಥ ಹಾಗಾಗಿ ಈ ಪದವನ್ನ ಸುಧಾರಣೆ ಮಾಡುವ ಅವಶ್ಯಕತೆ ಇಲ್ಲ ಫೋರ್ ಈಸ್ ದಿ ರೈಟ್ ಆನ್ಸರ್ ಇದು ತಪ್ಪು ದ್ರಾಕ್ಷಾಯಿಣಿ ಅಲ್ಲ ಅದು ದ್ರಾಕ್ಷಿಣಿ ತ್ರೀ ಈಸ್ ದಿ ರೈಟ್ ಆನ್ಸರ್ ನ್ಯೂನತೆ ಸರಿ ಇದೆಯಾ ಎಸ್ ಸರಿ ಇದೆ ಸುಧಾರಣೆ ಇಲ್ಲ ನ್ಯೂನತೆ ಅಂದ್ರೆ ಏನು ತೊಂದರೆ ಕೊರತೆ ಅಂತ ಹೇಳಿ ಅರ್ಥ ಕೆಲವೊಮ್ಮೆ ನ್ಯೂನ್ಯತೆ ಅಂತ ಬಳಸ್ತಾರೆ ಅದು ನ್ಯೂನ್ಯತೆ ಅಲ್ಲ ನ್ಯೂನತೆ ರೈಟ್ ಆನ್ಸರ್ ಆದರದ ಸ್ವಾಗತ ದೊಡ್ಡ ತಪ್ಪಿದು ಆದರದ ಸ್ವಾಗತ ಆದರ ಅಂದ್ರೆ ಏನು ಪ್ರೀತಿ ಅಂತ ಹೇಳಿ ಅರ್ಥ ಸೊ ಈಗ ನಾವು ಅತಿಥಿಗಳನ್ನ ಆದರದಿಂದ ಸ್ವಾಗತಿಸುತ್ತೇವೆ ಅಂತ ಪದವನ್ನ ಬಳಸಬೇಕು ಆದರ ಅಂತಂದ್ರೆ ಅದೊಂದು ಅಶ್ಲೀಲವಾಗಿರುವಂತಹ ಪದ ಆಗಿದೆ ಟು ಈಸ್ ದಿ ರೈಟ್ ಆನ್ಸರ್ ಪ್ರಧಾನ ಸಂಪಾದಕ ಇಲ್ಲಿ ತಕ್ಷಣ ಗೊತ್ತಾಗದಿದೆ ತಪ್ಪದು ಪ್ರಧಾನ ಸಂಪಾದಕ ಅಂದ್ರೆ ಮುಖ್ಯ ಸಂಪಾದಕ ಇಲ್ಲಿ ಎಡಿಟರ್ ಅಂತ ನಾವೇನ್ ಚೀಫ್ ಎಡಿಟರ್ ಅಂತ ಹೇಳಿ ಕರಿತೀವಿ ಈ ಪತ್ರಿಕೆಗಳಲ್ಲಿ ಆ ಪತ್ರಿಕೆಗಳ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರಲ್ಲ ಅವರನ್ನು ನಾವು ಪ್ರಧಾನ ಸಂಪಾದಕ ಅಂತ ಪದವನ್ನ ಬಳಸಿ ಕರಿತೀವಿ ತ್ರೀ ಈಸ್ ದಿ ರೈಟ್ ಆನ್ಸರ್ ಕೆಳಗಿನ ಪದಗಳಲ್ಲಿ ಒಂದು ಹೊಂದಿಕೆಯಾಗದ ಪದವಿದೆ ಆ ಪದವನ್ನ ಗುರುತಿಸಿ ಇದು ಮೂವತ್ತ್ ಮೂರರಿಂದ ಮೂವತ್ತೈದು ಅಂಕ ಇರುತ್ತೆ ನಾಲ್ಕು ಪದ ಇದೆ ಗುಡುಗು ಮಿಂಚು ವಿಧಿವಿಧಾನ ದಷ್ಟಪುಷ್ಟ ದೆಸೆ ದೆಸೆಗೆ ಹಾಗಾದ್ರೆ ದೆಸೆ ದೆಸೆಗೆ ಯಾಕೆ ದೆಸೆ ದೆಸೆ ಅನ್ನೋದೊಂದು ದ್ವಿರುಕ್ತಿ ಪದವಾಗಿದೆ ಎರಡು ಬಾರಿ ಬಳಕೆಯಾಗಿದೆ ಹಾಗಾಗಿ ಹೊಂದಿಕೆಯಾಗದ ಪದ ಫೋರ್ ದೆಸೆ ದೆಸೆಗೆ ಡವಡವ ಫಳಫಳ ತಳಬುಡ ಕೊತ ಇಲ್ಲಿ ತಳಬುಡ ಈ ಪದ ನೋಡಿ ವಾಕ್ಯಕ್ಷಣೆ ಗೊತ್ತಾಗುತ್ತೆ ನಮಗೆ ಡವಡವ ಕೊತ ಕೊತ ಏನಿದು ಅನುಕರಣಾ ವ್ಯಯಗಳು ಯಾವುದು ಶಬ್ದವನ್ನ ಉಂಟು ಮಾಡುವಂತ ಪದಗಳು ಇರ್ತಾವಲ್ಲ ಅವುಗಳನ್ನ ಅನುಕರಣಾವ್ಯಯಗಳು ವ್ಯಯಗಳು ಅಂತ ಕರಿತೀವಿ ಪಾತ್ರೆಯಲ್ಲಿರುವಂತಹ ಸಾಂಬಾರ್ ಕೊತ ಕೊತನೆ ಕುದಿಯುತ್ತಿತ್ತು ವಜ್ರದ ಉಂಗರು ಫಳಫಳನೆ ಹೊಳೆಯುತ್ತಿತ್ತು ಹಾವನ್ನು ನೋಡಿದ ಹುಡುಗನ ಎದೆ ಡವಡವ ಎಂದು ಹೊಡೆದುಕೊಳ್ಳುತ್ತಿತ್ತು ಹೌದಲ್ವಾ ಅನುಕರಣ ವ್ಯಯಗಳು ಇವೆಲ್ಲವೂ ಕೂಡ ಸೊ ರೈಟ್ ಆನ್ಸರ್ ಅಲ್ಲಲ್ಲಿ ಒಮ್ಮೊಮ್ಮೆ ಆಗಾಗ ನಿಗಿನಿಗೆ ನಿಗಿನಿಗೆ ಇದು ದ್ವಿರುಕ್ತಿ ಫೋರ್ ಈಸ್ ದಿ ರೈಟ್ ಆನ್ಸರ್ ವಿದ್ಯಾಭ್ಯಾಸ ಎಂಬುದು ಸವರ್ಣ ದೀರ್ಘ ಸಂಧಿ ಯಾಕೆ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಆ ಕಾರ ಬಂದಾಗ ಆಕಾರ ಈ ಈ ಕಾರ ಬಂದಾಗ ಈ ಕಾರ ಉ ಕಾರ ಬಂದಾಗ ಊಕಾರ ಬಂತ ಅಂದ್ರೆ ನಾವು ಸವರ್ಣ ದೀರ್ಘ ಸಂಧಿ ಅಂತಾನೆ ಕರಿತೀವಿ ಟೂ ಈಸ್ ದಿ ರೈಟ್ ಆನ್ಸರ್ ನೆಲವನ್ನು ಎಂಬುದು ವಕಾರಾಗಮ ಸಂಧಿ ಇಲ್ಲಿ ಆಗಮ ಸಂಧಿ ಕೂಡ ಕೊಟ್ಟಿದ್ದಾರೆ ವಕಾರಾಗಮ ಸಂಧಿ ಅಂತಲೂ ಕೂಡ ಕೊಟ್ಟಿದ್ದಾರೆ ವಕಾರಾಗಮ ಸಂಧಿ ಅಂತ ಕೊಡದೇ ಇದ್ದಾಗ ಬರೀ ಆಗಮ ಸಂಧಿ ಅಂತ ಇದ್ರೆ ನೀವು ಆಗಮ ಸಂಧಿ ಅಂತ ಗುರುತಿಸಬಹುದು ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿರೋದ್ರಿಂದ ವಕಾರಾಗಮ ನೋಡಿ ನೆಲ ಪ್ಲಸ್ ಅನ್ನು ನೆಲವನ್ನು ಅಕಾರಕ್ಕೆ ಬಂತು ವಕಾರ ಬಂದಿದೆ ಒನ್ ಈಸ್ ದಿ ರೈಟ್ ಆನ್ಸರ್ ನಾವೆಲ್ಲ ಎಂಬುದು ಲೋಪಸಂಧಿ ಯಾಕೆ ನಾವು ಪ್ಲಸ್ ಎಲ್ಲ ನಾವೆಲ್ಲ ಉಕಾರ ಲೋಪವಾಗಿದೆ ಹಾಗಾಗಿ ತ್ರೀ ಇಸ್ ದಿ ರೈಟ್ ಆನ್ಸರ್ ಹೊಲದಲ್ಲಿ ಎಂಬುದು ಇಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ವಿಭಕ್ತಿ ಆಗತ್ತೆ ಸಪ್ತಮಿ ಯಾಕೆ ಅಲ್ಲಿ ಅಂತ ಬಂದಿರೋದ್ರಿಂದ ಸಪ್ತಮಿ ವಿಭಕ್ತಿ ಹೊಲದಲ್ಲಿ ಇನ್ನು ದ್ವಿತೀಯ ಅಂತಂದ್ರೆ ಅನ್ನು ಅಂತೇಳಿ ಹೊಲವನ್ನು ಅಂತ ಕೊಟ್ರೆ ಅದು ದ್ವಿತೀಯ ವಿಭಕ್ತಿ ಹೊಲದ ಅಂತ ಕೊಟ್ರೆ ಅದು ಪ್ರಥಮ ಯಾಕಂದ್ರೆ ಪ್ರಥಮ ಆ ಸಂಬೋಧನಾ ಅಂದ್ರೆ ದೆಸೆಯಿಂದ ಹೊಲದ ದೆಸೆಯಿಂದ ಅಂತ ಕೊಟ್ಟಾಗ ಸಂಬೋಧನಾ ವಿಭಕ್ತಿ ಆಗ್ತಿತ್ತು ಒನ್ ಈಸ್ ದಿ ರೈಟ್ ಆನ್ಸರ್ ಸೀತೆಯ ದೆಸೆಯಿಂದ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಪದ ಹಾಗಾದ್ರೆ ಇದು ಕೂಡ ವಿಭಕ್ತಿಗೆ ಪ್ರತ್ಯೇಕ ಸಂಬಂಧಪಟ್ಟಿರೋದು ದೆಸೆಯಿಂದ ಅಂತ ಕೊಟ್ಟಿರೋದ್ರಿಂದ ಅದು ಪಂಚಮಿ ಇನ್ನು ದ್ವಿತೀಯ ಅನ್ನು ಸೀತೆಯನ್ನು ಅಂದಿದ್ರೆ ಅದು ದ್ವಿತೀಯ ತೃತೀಯಿಂದ ಸೀತೆಯಿಂದ ತೃತೀಯ ಸೀತೆಯ ಅದು ಷಷ್ಠಿ ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ಕೊಟ್ಟಿರುವಂತಹ ಚಿಹ್ನೆ ಇದು ಯಾವ ಚಿಹ್ನೆಗೆ ಉದಾಹರಣೆ ಅರ್ಧ ವಿರಾಮವನ್ನ ಸೂಚಿಸುತ್ತೆ ಅಂದ್ರೆ ವಾಕ್ಯ ಸಂಪೂರ್ಣವಾಗಿ ಮುಗಿದೇ ಇದ್ದಾಗ ಮಧ್ಯ ಇದನ್ನು ಬಳಸ್ತಾರೆ ಇದು ಬಳಸಿದ್ರ ಅರ್ಥ ಏನಪ್ಪಾ ಅಂದ್ರೆ ಅರ್ಧ ವಿರಾಮ ಅನ್ನ ಸೂಚಿಸುತ್ತೆ ಹಾಗಾದ್ರೆ ಇದು ಯಾವ ಚಿಹ್ನೆ ನಾಮದ ರೀತಿಯ ಕಾಣಿಸುತ್ತಲ್ವಾ ಇದು ಇದು ಭಾವಸೂಚಕ ಅಯ್ಯೋ ಅಥವಾ ವಾವ್ ಅಬ್ಬಾ ಅಂತ ಬಳಸ್ತೀವಲ್ಲ ಅಲ್ಲಿ ಬಳಸುವಂತಹ ಪದ ಇದು ಫೋರ್ ಈಸ್ ದಿ ರೈಟ್ ಆನ್ಸರ್ ಗೀತಾ ನಾಗಭೂಷಣ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಬದುಕು ಒನ್ ಈಸ್ ದಿ ರೈಟ್ ಆನ್ಸರ್ ಇವರು ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಕೆ ವಿ ಪುಟ್ಟಪ್ಪ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂದ್ರೆ ಕುವೆಂಪು ಕುವೆಂಪುರವರಿಗೆ ಕರ್ನಾಟಕ ಪ್ರಶಸ್ತಿ ಬಂದಿದೆ ಟೂ ಇಸ್ ದಿ ರೈಟ್ ಆನ್ಸರ್ ಡ್ಯಾಶ್ ಸಾಧನೆಗಾಗಿ ಗಿರೀಶ್ ಕಾರಾಡ್ಗೆ ದ್ಞಾನಪೀಠ ಪ್ರಶಸ್ತಿ ಬಂದಿತ್ತು ನಾಟಕ ಸಾಹಿತ್ಯ ನಾಟಕ ಸಾಹಿತ್ಯದ ಸಾಧನೆಗಾಗಿ ಗಿರೀಶ್ ಕಾರಾಡ್ ರವರಿಗೆ ನಾನಪೀಠ ಪ್ರಶಸ್ತಿ ಬಂದಿದೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಇಲ್ಲಿಗೆ ನಲವತ್ತೈದು ಪ್ರಶ್ನೆಗಳ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು